ವೈಟ್ ಬಾಕ್ಸ್ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅದು ಮಾರಕನೇ. ಬಿಳಿ ಪ್ಯಾಚಸ್ ಬರುತ್ತೆ, ಕುತ್ಕೆಲೆಲ್ಲ ಸಣ್ಣ ಸಣ್ಣ ಗಡ್ಡೆಗಳು ಬರುತ್ತೆ, ಅದನ್ನ ನೋವೇ ಬರಲ್ಲ. ಈಗ ನಾವು ಓರಲ್ ಕ್ಯಾನ್ಸರ್ ಅಂತ ಬಂದಾಗ ಬಕಲ್ ಮ್ಯೂಕಸ್ ಅಂತ ಹೇಳ್ತೀವಿ. ಆಮೇಲೆ ಆ ಬಕಲ್ ಮ್ಯೂಕಸ್ ಅಂದರೆ ನಾ ಹೇಳಿದ್ನಲ್ವ, ಈಗ ತಂಬಾಕುನ ಹೊರಗೆ ಇಟ್ಕೊಂಡಿದ್ದಾಗ ಅದೆಲ್ಲ ಆದರೆ ಅದೆಲ್ಲ ಕಡಿಸ್ಬಿಟ್ಟಾಗತ್ತೆ, ಅದು ಓರಲ್ ಕ್ಯಾನ್ಸರ್ ಅಂದು. ಮತ್ತು ಈ ಲ್ಯಾರಿಂಗ್ಸ್ ಅಂತ ಹೇಳ್ತೀವಿ, ಪೈರಿಫಾರ್ಮ್ ಫೋಸಾ ಲ್ಯಾರಿಂಗ್ ಅಂದರೆ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಅದು ಬರುತ್ತೆ. ಆಮೇಲೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆಮೇಲೆ ಲೇಡೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ, ಥೈರಾಯ್ಡ್ ಎಲ್ರಿಗೂ ಬರ್ಬೋದು, ಜೆಂಟ್ಸ್ ಇದರಲ್ಲಿ ಬರ್ಬೋದು. ಆಮೇಲೆ ಅನ್ನನಾಳ ಕ್ಯಾನ್ಸರ್ ಅಂತ ಹೇಳ್ತೀವಿ, ಅನ್ನನಾಳ ಕ್ಯಾನ್ಸರ್ ಅಂತಂದರೆ ಈಸೋಫೆಗಸ್ ಅದಾಗುತ್ತೆ. ಆಮೇಲೆ ಲಂಗ್ ಕ್ಯಾನ್ಸರ್ ಬರುತ್ತೆ. ಲಂಗ್ ಕ್ಯಾನ್ಸರ್ ಮೇನ್ಲಿ ಬಿಕಾಸ್ ಅದು ಇದು ಸ್ಮೋಕಿಂಗು. ನೀವು ಟೊಬ್ಯಾಕೋನ ಯಾವುದೇ ಫಾರ್ಮಲ್ ತೊಗೊಂಡ್ರೂ ಅದು ಮಾರಕನೇ, ಯಾವುದೇ ಫಾರ್ಮಲ್ ಆಗಲಿ. ಈಗ ಕೆಲವರು ಹಂಚ್ ಅಂತ ತಗೊತಾರೆ, ಕೆಲವರು ಟೊಬ್ಯಾಕೋನ ಚೂ ಮಾಡೋಕ್ಕೆ ಬಾಯಲ್ಲಿ ಇಟ್ಕೊತಾರೆ, ಇನ್ನು ಕೆಲವರು ಸ್ಮೋಕಿಂಗ್ ಬೀಡಿ ಸಿಗರೇಟು ಅವೆಲ್ಲ ಫಾರ್ಮಲ್ಲೂ ಇಟ್ ಇಸ್ ವೆರಿ ಡೇಂಜರಸ್. ಓಕೆ, ಈಗ ಬಾಯಿ ಕ್ಯಾನ್ಸರ್ ಬಗ್ಗೆ ಹೇಳಿದ್ರಿ, ಏನ್ ಲಕ್ಷಣ ಗೊತ್ತಾಗುತ್ತೆ, ಜೊತೆಗೆ ಯಾವ ತರ ಟ್ರೀಟ್ಮೆಂಟ್ ತಗೊಳ್ಬೇಕು? ಈಗೇನಾಗುತ್ತೆ, ನಾವು ಬಾಯಲ್ಲಿ ಇಟ್ಕೊಂಡಿದ್ದಂಗೆ ಇಟ್ಕೊಳ್ತಾ ಇರ್ತಾರಲ್ವ, ಆಗ ಒಂದು ಅಲ್ಲಿ ಬಾಯಿ ಬಕಲ್ ಮ್ಯೂಕಸ್ ಅಂತ ಹೇಳ್ತೀವಲ್ಲ, ಅಲ್ಲಿ ಬಿಳಿ ಪ್ಯಾಚಸ್ ಬರುತ್ತೆ. ಓಕೆ, ಆ ಬಿಳಿ ಪ್ಯಾಚಸ್ ಬಂದು ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದೇನಾಗುತ್ತೆ, ಅದು ಹುಣ್ಣಾಗೋಗ್ತಕ್ಕೆ ಶುರು ಆಗುತ್ತೆ. ಅದು ಹುಣ್ಣಾದ್ಮೇಲೆ ಮತ್ತೆ ಬಾಯಿ ಬಗೆಯಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಆ ಸ್ಟೇಜ್ಗೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಹುಣ್ಣಾಗಿದ್ದ ನಿಮ್ಮದು ಬಿಳಿ ಪ್ಯಾಚಸ್ ಬಂದ ತಕ್ಷಣ, ಬಿಳಿ ಮಚ್ಚೆ ಬಂದ ತಕ್ಷಣ ತೋರಿಸ್ಕೊಂಡ್ರೆ ಅದು ಅರ್ಲಿ ಡಿಸೀಸ್ ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ಹಾಂ, ಅದು ಅದೇ ಇದಾಗ ಜಾಸ್ತಿ ಬಾಯಲ್ಲಿ ಇದಾಗುತ್ತಲ್ವ, ಅದು ಹುಣ್ಣಾಗಿದ್ದು ಹುಣ್ಣಾಗುತ್ತೆ, ಮತ್ತೆ ನೀವು ವೈಟ್ ಪ್ಯಾಚಸ್ ಬರುತ್ತೆ ಫಸ್ಟು, ಆಮೇಲೆ ಹುಣ್ಣಾಗುತ್ತೆ, ಆಮೇಲೆ ಬೇರೆ ಕಡೆ ಎಲ್ಲ ಬರುತ್ತೆ, ಈ ಕುತ್ಕೆಲೆಲ್ಲ ಸಣ್ಣ ಸಣ್ಣ ಗಡ್ಡೆಗಳಿಗೆ ಬರುತ್ತೆ, ಅದೆಲ್ಲ ಇದಾಗುತ್ತೆ. ಕ್ಯಾನ್ಸರ್ ಲಕ್ಷಣನೇ ಅದನ್ನು, ಅದು ಫರ್ದರ್ ಇದಾಗುತ್ತೆ. ನಿಮ್ಮ ಬಿಳಿ ಮಚ್ಚೆ ಆದಮೇಲೆ ಮತ್ತೆ ಅಲ್ಸರ್ ಆಗ್ತಾ ಹೋಗುತ್ತೆ. ಅಲ್ಸರ್ ಆದರೂ ಅದು ನೋವಿರಲ್ಲ, ಅಲ್ಸರ್ ಆದಾಗ ಅದು ನೋವಿಲ್ದಿರೋ ಇದಾಗ್ತಾ ಇರುತ್ತೆ. ಹಾಗಾಗಿ ಜನಗಳಿಗೆ ಈ ನಮ್ಮ ಕೆಲವೊಂದು ಕ್ಯಾನ್ಸರ್ಗಳೇನಂದರೆ ನೋವಾಗೋದಿಲ್ಲ, ಅದರಲ್ಲಿ ಪೇನೇ ಇರೋದಿಲ್ಲ. ಈಗ ನಿಮಗೆ ಬ್ರೆಸ್ಟ್ ಕ್ಯಾನ್ಸರು ಅಷ್ಟೇ, ಅದು ಗಡ್ಡೆ ದಪ್ಪತಾ ಹೋಗ್ತಾ ಹೋಗುತ್ತೆ, ಅದು ನಿಮ್ಗೆ ನೋವೇ ಬರಲ್ಲ. ಅದು ತುಂಬ ಇದಾದಾಗ ನೋವು ಕಾಣಿಸ್ಕೋಬೋದು, ಹಾಗಾಗಿ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ.